ವೀಕ್ಷಕರೇ, ಹಿಂದಿನ ಸಂಚಿಕೆಯಲ್ಲಿ ಬಂಗಾರು ತಿರುಪತಿ ದೇವಾಲಯದ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನು ಪಡೆದುಕೊಂಡಿದ್ದೀರಿ. ಹಾಗಾದರೆ ಇಂದಿನ ಧರ್ಮದೇಗುಲ ದರ್ಶನ ಕಾರ್ಯಕ್ರಮದಲ್ಲಿ ಇನ್ನೊಂದು ಪವಿತ್ರ ಕ್ಷೇತ್ರದ ವಿಶೇಷತೆಗಳ ಜೊತೆಗೆ ಆ ಕ್ಷೇತ್ರದ ಸಂಪೂರ್ಣ ಮಾಹಿತಿ ಪಡೆದುಕೊಳ್ಳೋಣ. ಋಷಿಗಳ ತಪೋ ಭೂಮಿ ಇದು. ದೇವ ನದಿಯಾದ ಗಂಗೆ ಭೂಲೋಕದಲ್ಲಿ ಹರಿಯುವ ಈ ಪುಣ್ಯ ಭೂಮಿಯಲ್ಲಿ ಕಟ್ಟಿರುವ ಒಂದೊಂದು ದೇಗುಲವು ಒಂದೊಂದು ಅಚ್ಚರಿಯೇ ಸರಿ. ಅದರಲ್ಲೂ ಸುಂದರ ಕಡಲ ಕಿನಾರಿಯಲ್ಲಿ ನಿರ್ಮಿಸಿರುವ ಈ ದೇಗುಲವನ್ನ ದರ್ಶನ ಮಾಡ್ತಾ ಇದ್ರೆ ಮನಸ್ಸು ಕ್ಷಣಕಾಲ ಪರಮೇಶ್ವರನ ಚರಣ ಕಮಲಗಳಲ್ಲಿ ತಲ್ಲೀನವಾಗೋದಂತೂ ಸತ್ಯ. ಬನ್ನಿ, ಇವತ್ತಿನ ಸಂಚಿಕೆಯಲ್ಲಿ ಶ್ರೀ ಅಗಸ್ತೇಶ್ವರ ದೇವಾಲಯವನ್ನ ದರ್ಶನ ಮಾಡಿ ಪುನೀತರಾಗೋಣ. ಅಗಸ್ತೇಶ್ವರ ಅಥವಾ ಕಿರಿಮಂಜೇಶ್ವರ ಎನ್ನುವ ಹೆಸರಿನಿಂದ ಕರೆಯುವ ಈ ದೇವಾಲಯದ ಗರ್ಭಗುಡಿಯಲ್ಲಿ ಸಪ್ತರ್ಷಿಗಳಲ್ಲಿ ಒಬ್ಬರಾದ ಅಗಸ್ತ್ಯ ಮುನಿಗಳು ಸ್ಥಾಪಿಸಿದ ಶಿವಲಿಂಗವಿದ್ದು, ಈ ಲಿಂಗವನ್ನ ಯಾರು ಭಕ್ತಿಯಿಂದ ಪೂಜಿಸ್ತಾರೋ ಅವರ ಸಕಲ ಪಾಪಗಳು ನಿವಾರಣೆಯಾಗುತ್ತೆ ಎಂದು ಹೇಳಲಾಗುತ್ತೆ. ದೇಗುಲದ ಸುತ್ತಲೂ ಅಗಸ್ತ್ಯ ತೀರ್ಥ, ಕೋಟಿ ತೀರ್ಥ, ಕಮಂಡಲ ತೀರ್ಥ ಎನ್ನುವ ಹೆಸರಿನ ಪುಷ್ಕರಣಿ ಇದ್ದು, ಪ್ರತಿನಿತ್ಯ ಈ ಪುಷ್ಕರಣಿಯ ನೀರಿನಿಂದ ಶಿವನಿಗೆ ಅಭಿಷೇಕಗಳನ್ನು ಮಾಡಲಾಗುತ್ತೆ. ಇಲ್ಲಿನ ಲಿಂಗವು ನದಿ ಮೂಲದ ಸಹಜ ಲಿಂಗವಾಗಿದ್ದು, ಶಿಲಾಪಾಣಿಯ ಮೇಲೆ ಅಷ್ಟಬಂಧ ಸಹಿತವಾಗಿ ಈ ದೇವರನ್ನ ಪ್ರತಿಷ್ಠಾಪನೆ ಮಾಡಲಾಗಿದೆ. ಈ ಕ್ಷೇತ್ರದಲ್ಲಿ ಪರಮೇಶ್ವರನ ಜೊತೆ ವಿಶಾಲಾಕ್ಷಮ್ಮ, ಗಣಪತಿ, ಸುಬ್ರಹ್ಮಣ್ಯ ಕೂಡ ನೆಲೆ ನಿಂತಿದ್ದು, ಈ ದೇವರನ್ನ ಯಾರೂ ಶ್ರದ್ಧಾ ಭಕ್ತಿಯಿಂದ ನೆನೆಯುತ್ತಾರೋ ಅವರ ಸಕಲ ಇಷ್ಟಾರ್ಥಗಳು ನೆರವೇರುತ್ತದೆ ಎಂದು ಹೇಳಲಾಗುತ್ತೆ. ಇನ್ನು ಈ ದೇವಾಲಯದಲ್ಲಿ ಜಗದೀಶ್ವರ ಬಂದು ನೆಲೆ ನಿಲ್ಲೋದ್ರ ಹಿಂದೆ ಒಂದು ಪುರಾಣದ ಕತೆ ಕೂಡ ಇದೆ. ಹಿಂದೆ ವಿಂಧ್ಯ ಪರ್ವತವು ಬಹಳ ಅಹಂಕಾರವನ್ನ ಹೊಂದಿ ಮೇರು ಪರ್ವತಕ್ಕಿಂತಲೂ ಹೆಚ್ಚು ಎತ್ತರಕ್ಕೆ ಬೆಳೆಯುತ್ತಿತ್ತು. ವಿಂಧ್ಯ ಪರ್ವತ ಎತ್ತರವನ್ನ ಹೆಚ್ಚಿಸುತ್ತಾ ಹೋದಂತೆಲ್ಲ ಭೂಮಿಯ ಸಮತೋಲನ ತಪ್ಪಿತ್ತು. ಇದರಿಂದ ಭಯಗೊಂಡ ದೇವತೆಗಳು ಅಗಸ್ತ್ಯರ ಬಳಿ ಹೋಗಿ ನೀವೇ ವಿಂಧ್ಯ ಪರ್ವತದ ಅಹಂಕಾರವನ್ನ ತಡೆಯಬೇಕೆಂದು ಕೇಳಿಕೊಂಡ್ರು. ನಂತರ ಅಗಸ್ತ್ಯರು ದಕ್ಷಿಣಕ್ಕೆ ತೆರಳಿ ವಿಂಧ್ಯ ಪರ್ವತದ ಬಳಿ ನಾನು ಬರುವವರೆಗೂ ನೀನು ಎತ್ತರಕ್ಕೆ ಬೆಳೆಯಬಾರದೆಂದು ಹೇಳಿದ್ರು. ನಂತರ ಈ ಕ್ಷೇತ್ರಕ್ಕೆ ಬಂದು ಶಿವನ ಕುರಿತು ದೀರ್ಘವಾದ ತಪಸ್ಸನ್ನ ಮಾಡಿದ್ರು. ಆಗ ಪರಮೇಶ್ವರ ಪ್ರತ್ಯಕ್ಷನಾಗಿ, ಇನ್ನು ಮುಂದೆ ನಾನು ಈ ಕ್ಷೇತ್ರದಲ್ಲಿ ನೆಲೆ ನಿಂತು ಇಲ್ಲಿಗೆ ಬರುವ ಭಕ್ತರನ್ನ ಹರಸುತ್ತೇನೆ. ನೀನು ನನ್ನನ್ನು ಪೂಜಿಸಿದ ಕಾರಣ ಈ ದೇಗುಲವು ಅಗಸ್ತೇಶ್ವರ ದೇವಾಲಯ ಎಂದು ಪ್ರಸಿದ್ಧಿಯಾಗಲಿ ಎಂದು ಹೇಳಿದನಂತೆ. ಈ ರೀತಿಯಾಗಿ ಜಗದೀಶ್ವರ ಇಲ್ಲಿಗೆ ಬಂದು ನೆಲೆ ನಿಂತ ಎಂದು ಹೇಳಲಾಗುತ್ತೆ. ಈ ಕ್ಷೇತ್ರದ ವಿಶೇಷತೆ ಏನಂದ್ರೆ, ಪ್ರತಿ ವರ್ಷ ಆಗಸ್ಟ್ 15ರ ಸ್ವಾತಂತ್ರ್ಯ ದಿನದಂದು ರಾಷ್ಟ್ರದ ಏಳ್ಗೆಗಾಗಿ ದೇಗುಲದಲ್ಲಿ ವಿಶೇಷ ಪೂಜೆ ಪುನಸ್ಕಾರಗಳನ್ನ ಮಾಡಲಾಗುತ್ತೆ. ಹೀಗಾಗಿ ಇಲ್ಲಿಗೆ ಬಂದರೆ ದೈವ ಭಕ್ತಿಯ ಜೊತೆಗೆ ದೇಶಭಕ್ತಿಯೂ ಹೆಚ್ಚಾಗುತ್ತೆ. ಪ್ರತಿ ವರ್ಷ ಈ ಕ್ಷೇತ್ರದಲ್ಲಿ ದೇವರ ಮನ್ಮಹಾರ ರಥೋತ್ಸವ ನಡೆಯುತ್ತೆ. ಈ ದಿನ ದೇಗುಲದಲ್ಲಿ ನಿತ್ಯ ಬಲಿ, ಅಧಿಮಾಸ ಹೋಮ, ರಥಶುದ್ಧಿ ಹೋಮ, ರಥಬಲಿ ಕಾರ್ಯಕ್ರಮಗಳನ್ನು ನೆರವೇರಿಸಲಾಗುತ್ತೆ. ಅಲ್ಲದೆ ಶಿವರಾತ್ರಿಯನ್ನ ಕೂಡ ಇಲ್ಲಿ ವಿಜೃಂಭಣೆಯಿಂದ ಆಚರಿಸಲಾಗುತ್ತೆ. ಶಕ್ತಿಶಾಲಿಯಾದ ಅಗಸ್ತೇಶ್ವರ ದೇವರನ್ನ ಬೆಳಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆಯವರೆಗೆ ದರ್ಶನ ಮಾಡಬಹುದಾಗಿದೆ. ಇಲ್ಲಿಗೆ ಬರುವ ಭಕ್ತಾದಿಗಳು ದೇವರಿಗೆ ರುದ್ರಾಭಿಷೇಕ, ಬಿಲ್ವಾರ್ಚನೆ, ಕ್ಷೀರಾಭಿಷೇಕ, ಕರ್ಪೂರಧಾರತಿ, ಹಣ್ಣು ಕಾಯಿ ಸೇವೆಗಳನ್ನ ಮಾಡಬಹುದಾಗಿದೆ. ಈ ಕ್ಷೇತ್ರವು ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನ ಉತ್ತರಕ್ಕೆ ಸಿಗುವ ರಾಷ್ಟ್ರೀಯ ಹೆದ್ದಾರಿ 66ರಲ್ಲಿದೆ. ಈ ದೇವಾಲಯವು ಬೆಂಗಳೂರಿನಿಂದ 430 ಕಿಲೋಮೀಟರ್, ಹುಬ್ಬಳ್ಳಿಯಿಂದ 252 ಕಿಲೋಮೀಟರ್, ಮಂಗಳೂರಿನಿಂದ 113 ಕಿಲೋಮೀಟರ್, ಶಿವಮೊಗ್ಗದಿಂದ 163 ಕಿಲೋಮೀಟರ್, ಉಡುಪಿಯಿಂದ 59 ಕಿಲೋಮೀಟರ್, ಕುಂದಾಪುರದಿಂದ 23 ಕಿಲೋಮೀಟರ್ ದೂರದಲ್ಲಿದೆ. ಕುಂದಾಪುರದಿಂದ ಈ ಕ್ಷೇತ್ರಕ್ಕೆ ತಲುಪಲು ಸರ್ಕಾರಿ ಬಸ್ ಸೌಲಭ್ಯವಿದ್ದು, ಕುಂದಾಪುರವು ರೈಲ್ವೆ ಸಂಪರ್ಕವನ್ನ ಕೂಡ ಹೊಂದಿದೆ. ಸಾಧ್ಯವಾದರೆ ನೀವು ಒಮ್ಮೆ ಈ ದೇಗುಲಕ್ಕೆ ಭೇಟಿ ನೀಡಿ ದೇವರ ಆಶೀರ್ವಾದವನ್ನ ಪಡೆಯಿರಿ ಅಂತ ಹೇಳ್ತಾ ಈ ದೇಗುಲದ ಬಗ್ಗೆ ಮಾಹಿತಿ ನೀಡಿದ ಮೀರಾ ಶಿವರಾಜ್ ಇವರಿಗೆ ಧನ್ಯವಾದಗಳನ್ನ ತಿಳಿಸ್ತಾ
ಇವತ್ತಿನ ಧರ್ಮದೇಗುಲ ದರ್ಶನ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೇವೆ. ವೀಕ್ಷಕರ ಗಮನಕ್ಕೆ, ನಿಮ್ಮ ಅನಿಸಿಕೆ ಅಥವಾ ಅಭಿಪ್ರಾಯಗಳನ್ನ ಕಮೆಂಟ್ ಮುಖಾಂತರ ವ್ಯಕ್ತಪಡಿಸಬಹುದು ಹಾಗೂ ನಿಮ್ಮ ಸುತ್ತಮುತ್ತ ಇದೇ ತರಹದ ಅದ್ಭುತ ದೇವಾಲಯಗಳಿದ್ದರೆ ಅದರ ಸಂಪೂರ್ಣ ಮಾಹಿತಿಗಳನ್ನು ನಮಗೆ ಇಮೇಲ್ ಮುಖಾಂತರ ತಿಳಿಸಬಹುದು. ನಮ್ಮ ಇಮೇಲ್ ಐಡಿ inspirekannadachannel@gmail.com. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷವಾದ ದೇಗುಲದ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರ್ತೀವಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ವಂದನೆಗಳು.